ನೋಡಿ, ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾಗೇನೆ ಇನ್ನೊಂದು ಕಡೆಯಿಂದ ಸ್ಟೇಟ್ಮೆಂಟ್ ಬಂತು. ಏನಂತ ಈ ಸರ್ತಿ ಮಾತಾಡ್ರೋ ಅವರು ಎಂ ಬಿ ಪಾಟೀಲ್ರು ಮತ್ತೆ ಸಿ ಎಂ ಆಸೆ ವ್ಯಕ್ತಪಡಿಸಿದ್ದಾರೆ. ಹಲವಾರು ಸರ್ತಿ ಹೇಳಿದ್ದಾರೆ ಸರ್ ಎಂ ಬಿ ಪಾಟೀಲ್ರು, ಈಗಲೂ ಹೇಳಿದ್ದಾರೆ, ನೋಡಿ ನಾನು ಬಯಸ್ದಂಗೆ ಆಗತ್ತಾ? ಬಯಸಿದ್ದೆಲ್ಲ ಮುಖ್ಯಮಂತ್ರಿ ಆಗೋದಾದ್ರೆ ಎಷ್ಟೋ ಜನ ಆಗ್ಬಿಡ್ಬೇಕಾಗಿತ್ತು. ಒಟ್ಟಾರೆ ಅವ್ರ ಮನದಾಳದ ಇಂಗಿತ ಏನಿದೆ ಅದನ್ನು ಮತ್ತೆ ವ್ಯಕ್ತಪಡಿಸಿದ್ದಾರೆ ಎಂ ಬಿ ಪಾಟೀಲ್ರು. ಮುಖ್ಯಮಂತ್ರಿ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗ್ತಿರೋದ್ರೆ ನಾನು ಮುಖ್ಯಮಂತ್ರಿ ಆಗಲ್ಲ, ಜನ ಬಯಸ್ಬೇಕು, ಪಕ್ಷ ಅಧಿಕಾರ ಬರಬೇಕು. ಈಗ ಪಕ್ಷ ಅಧಿಕಾರ ಬಂದಿದೆ, ಇಂಥ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು ಎಲ್ಲ ನಿರ್ಧಾರ ಯಾರು ಮಾಡ್ತಾರೆ? ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಮಾಡ್ತಾರೆ, ಅಲ್ಲಿನ ಹಿರಿಯರು ಮಾಡ್ತಾರೆ. ಎಂ ಬಿ ಪಾಟೀಲ್ ನಾನು ಇವತ್ತು ಮುಖ್ಯಮಂತ್ರಿ ಆಗ್ತಾನೆ, ಮುಖ್ಯಮಂತ್ರಿ ಆಗ್ತೀವ? ಹಾಗಾದ್ರೆ ಭಾಳ ಮಂದಿ ಮುಖ್ಯಮಂತ್ರಿ ಆಗಿ ಹೋಗ್ಬಿಟ್ಟಿದ್ರು ಎಲ್ಲರೂ. ಒಟ್ಟಾರೆ ಆಂತರಿಕ ವಿಚಾರವನ್ನು ನೋಡೋದಾದರೆ ಪಕ್ಷದಲ್ಲಿ ಸ್ವಲ್ಪ ಟೂ ಸೆಂಟ್ರಿಕ್ ಸಿಸ್ಟಮ್ ಆಗಿರೋದ್ರಿಂದ ಇಷ್ಟೆಲ್ಲ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು, ಬೇರೆ ಬೇರೆ ಮಾತುಗಳು ಕೇಳಿಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ನೋಡೋಣ ಇದನ್ನೆಲ್ಲ ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಅಂತ.